ಹಾಯ್ ಎವ್ರಿವನ್, ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇನ್ನೇನು, ನಿಮ್ಮ ಫಲಿತಾಂಶ ಪ್ರಕಟ ಆದ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೀತಾರೆ. ಅಲ್ಲಿ ನಿಮಗೆ ಯಾವೆಲ್ಲ ಮೂಲ ದಾಖಲೆಗಳು ಕೂಡ ಬೇಕು ಅದ್ರ ಬಗ್ಗೆ ಡೀಟೇಲಾಗಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಮೇಯ್ನಾಗಿ ವಿದ್ಯಾರ್ಥಿಗಳಿಗೆ ಸಿ ಟಿ ಅಪ್ಲಿಕೇಶನ್ ಫಾರ್ಮ್ ಕೊಡಬೇಕಾಗುತ್ತೆ. ಮೇಯ್ನಾಗಿ ನೀವು ಅಪ್ಲಿಕೇಶನ್ ಹಾಕಿರೋ ಫಾರ್ಮು, ಅದೇ ರೀತಿ ನಿಮ್ಮ ಅಡ್ಮಿಟ್ ಕಾರ್ಡ್ ಕೊಡಬೇಕಾಗುತ್ತೆ. ಅಡ್ಮಿಟ್ ಕಾರ್ಡು ಎಲ್ಲ ಸೆಟ್ಗಳನ್ನು ಕೂಡ ನಾನು ನೀಡೋ ಎಲ್ಲ ಸೆಟ್ಗಳನ್ನು ಕೂಡ 3 ಕಾಪಿ ಸಪ್ರೇಟಾಗಿ ಇಟ್ಕೊಳ್ಳಿ. ಅದೇ ರೀತಿ ನಿಮ್ಮ ಗೆಜೆಟೆಡ್ ಆಫೀಸರ್ ಕೈಯಲ್ಲಿ ನಿಮ್ಮ ಸಹಿ ಕೂಡ ಕಡ್ಡಾಯವಾಗಿ, ಎಲ್ಲ ದಾಖಲೆಗಳಿಗೆ ಗೆಜೆಟೆಡ್ ಆಫೀಸರ್ ಕೈಯಲ್ಲಿ ಸಹಿ ಕೂಡ ಕಡ್ಡಾಯವೇ ಆಗಬೇಕಾಗುತ್ತೆ. ಇದು ವಿದ್ಯಾರ್ಥಿಗಳಿಗೆ ನೆನಪಿರಲಿ. ಇದ್ರ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಬೇಕಾದ ಸಪ್ರೇಟ್ ವಿಡಿಯೋ ಮಾಡ್ತೀವಿ. ಒಂದು ಸಿ ಟಿ ಅಪ್ಲಿಕೇಶನ್ ಫಾರ್ಮ್, ಅದೇ ರೀತಿ ನಿಮ್ಮ ಸಿ ಟಿ ಅಡ್ಮಿಟ್ ಕಾರ್ಡ್, ಅದೇ ರೀತಿ ನಿಮ್ಮದು ಸಿ ಟಿ ಫೀಸ್ ಪೇಮೆಂಟ್ ಪ್ರೂಫ್, ನೀವು ಸಿ ಟಿ ಫೀಸ್ನ ಪೇ ಮಾಡಿದ್ರೆ ಪೇಮೆಂಟ್ ಪ್ರೂಫ್, ಅದೇ ರೀತಿ ನಿಮ್ಮ ಎಸ್ ಎಸ್ ಸಿ ಮಾರ್ಕ್ಸ್ ಕಾರ್ಡ್, ಅದೇ ರೀತಿ ನಿಮ್ಮ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್, ಅದೇ ರೀತಿ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಮೇನಾಗಿ ಬೇಕಾಗುತ್ತೆ. ಅಲ್ಲಿ ನಿಮಗೆ ಮೇನಾಗಿ ಮಿನಿಮಮ್ 7 ಇಯರ್, ಮಿನಿಮಮ್ 7 ವರ್ಷದ ಸ್ಟಡಿ ಸರ್ಟಿಫಿಕೇಟ್ ನಿಮಗೆ ಬೇಕಾಗುತ್ತೆ. 1ರಿಂದ 12 ತರಗತಿವರೆಗೂ ನೀವು ಓದಿರ್ತಾರೆ, ಅದರಲ್ಲಿ ಮಿನಿಮಮ್ 7 ವರ್ಷ ಕಡ್ಡಾಯವಾಗಿ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಕೂಡ ಮೇನಾಗಿ ಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಎರಡು ಕೂಡ ಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಅದೇ ರೀತಿ ನೀವು ಕ್ಯಾಸ್ಟ್ ರಿಸರ್ವೇಷನ್ ಅಂಡರ್ ಕೇಳಿದ್ರೆ ಅದಕ್ಕೂ ಕೂಡ ಕ್ಯಾಶ್ ಸರ್ಟಿಫಿಕೇಟ್. ಅದೇ ರೀತಿ ನಿಮ್ಮ ರೂರಲ್ ಸ್ಟಡಿ ಸರ್ಟಿಫಿಕೇಟ್, ರೂರಲ್ ಇದ್ರೆ ರೂರಲ್, ಕನ್ನಡ ಮೇಡಮ್ ಇದ್ರೆ ಕನ್ನಡ ಮೇಡಮ್, ಅದೇ ರೀತಿ ಕ್ಯಾಶ್ ಸರ್ಟಿಫಿಕೇಟ್, ಕ್ಯಾಶ್ ಸರ್ಟಿಫಿಕೇಟ್ ಇಷ್ಟು ಬಂದುಬಿಟ್ಟು ಕಡ್ಡಾಯವಾಗಿ ವಿದ್ಯಾರ್ಥಿಗಳಿಗೆ ಬೇಕಾಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇದಕ್ಕೆ ಕಂಪಲ್ಸರಿ ನಿಮಗೆ ಗೊತ್ತಿರೋಗೆ ರೂರಲ್ ಕನ್ನಡ ಮೇಡಮ್ ಎಲ್ಲ ಕಂಪಲ್ಸರಿ ಬೇಕಂದರೆ ನಿಮಗೆ ಕಡ್ಡಾಯವಾಗಿ ರನ್ನಿಂಗ್ ಇರಬೇಕಾಗುತ್ತೆ. ಅದೇ ರೀತಿ ಕಡ್ಡಾಯವಾಗಿ ಅದನ್ನು ದೃಢೀಕರಣ ಆಗಿರಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಇನ್ಕಮ್ ಆ್ಯಂಡ್ ಕ್ಯಾಶ್ ಸರ್ಟಿಫಿಕೇಟ್ ಕೂಡ ರನ್ನಿಂಗ್ ಇರಬೇಕಾಗುತ್ತೆ. ಅದರಲ್ಲಿ ನಿಮಗೆ ನೀಟಾಗಿ ಅದನ್ನು ನೋಟ್ಡೌನ್ ಮಾಡ್ಕೊಳ್ಳಿ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಕ್ಯಾಶ್ ಸರ್ಟಿಫಿಕೇಟ್ ಅದೇ ಇನ್ಕಮ್ ಸರ್ಟಿಫಿಕೇಟ್ ಕೆಲವೊಂದು ವಿದ್ಯಾರ್ಥಿಗಳಿಗೆ ಎಕ್ಸ್ಪೈರ್ ಆಗಿರ್ತದೆ, ಅದನ್ನು ನೀವು ನೀಟಾಗಿ ಮತ್ತೆ ಅದನ್ನು ರಿನಿವಲ್ ಕೂಡ ಮೇನಾಗಿ ಮಾಡಿಸಬೇಕಾಗುತ್ತೆ. ಅದೇ ರೀತಿ ವಿದ್ಯಾರ್ಥಿಗಳು ಯಾರು ರಿಸರ್ವೇಷನ್ ಕ್ಲೇಮ್ ಮಾಡ್ತಿದ್ದಾರೆ, ಎನ್ ಸಿ ಸಿ ಕೋಟ್, ಅದೇ ರೀತಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, ಅದೇ ರೀತಿ ಜೆ ಕೆ ಜಮ್ಮು ಆ್ಯಂಡ್ ಕಾಶ್ಮೀರ್, ಅದರದೆಲ್ಲ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ನಿಮಗೆ ಐಡೆಂಟಿಟಿ ಕಾರ್ಡ್ ಬಂದುಬಿಟ್ಟು ಕಂಪಲ್ಸರಿ ಇರಬೇಕಾಗುತ್ತೆ. ಅದೇ ರೀತಿ ನಿಮಗೆ ಸೂಕ್ತವಾದ ದಾಖಲೆಗಳು ಕೂಡ ಕಂಪಲ್ಸರಿ ಇರಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿ ಇವೆಲ್ಲ ಮೇನಾಗಿ ಮೇಜರ್ ಡಾಕ್ಯುಮೆಂಟ್ಸ್ ಕೂಡ ವಿದ್ಯಾರ್ಥಿಗಳು ಮೇನಾಗಿ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಎಲ್ಲ ದಾಖಲೆಗಳನ್ನು ಕೂಡ ಗೆಜೆಟೆಡ್ ಆಫೀಸರ್ಗಳು ಸಹಿ ಮಾಡಿಡ್ಕೋಬೇಕಾಗುತ್ತೆ. ಸಪ್ರೇಟಾಗಿ 3 ಕಾಪಿ ಇಟ್ಕೊಳ್ಳಿ, ನಿಮಗೆ ಯೂಸ್ಫುಲ್ ಆಗುತ್ತೆ. ಅದರಿಂದ ನಿಮ್ಮ ಎಲ್ಲ ಸ್ಟಡಿ ಸರ್ಟಿಫಿಕೇಟ್, ಮಿನಿಮಮ್ 7 ವರ್ಷ ಸ್ಟಡಿ ಸರ್ಟಿಫಿಕೇಟ್, ನೀವು ಯಾವ ಶಾಲೆಯಲ್ಲಿ ಓದಿದ್ರಿ ಅಲ್ಲಿ ನೀವು ಸ್ಟಡಿ ಸರ್ಟಿಫಿಕೇಟ್ನ ಪಡೆದುಕೊಂಡು ನಂತರ ಶಾಲೆಗೆ ಸಂಬಂಧಪಟ್ಟ ತಾಲೂಕು ಕಚೇರಿ ಇರ್ತದೆ, ತಾಲೂಕು ಶಿಕ್ಷಣಾಧಿಕಾರಿಗಳ ಕಚೇರಿ ಅಲ್ಲಿ ಅಥವಾ ಬಿ ಯು ಆಫೀಸ್ ಅಲ್ಲಿ ಸಹಿಯನ್ನು ಪಡೆದುಕೊಳ್ಳಬೇಕು ಕಡ್ಡಾಯವಾಗಿ. ಇದನ್ನು ವಿದ್ಯಾರ್ಥಿಗಳಿಗೆ ಗಮನಕ್ಕೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.